இருந்ததோ ಯೇಸುವಿಗೆ ಲೋಲೇಂಗಿರೆಗಳಿಂದ ಆ ಲೋಲೇಂಗಿರೆಗಳಲ್ಲಿ ರಸ್ತೆಗಳಿಗೆ ಮನೆಗಳಿಗೆ ನೀರು ಬಂದು ಸಾಮಾನ್ಯ ಅಂದರೆ ಯಾಕಾಗಿದೆ ಅಂತಂದ್ರೆ ಒಂದು ಡ್ರೈನೇಜ್ಗಳು ಚಿಕ್ಕ ಚಿಕ್ಕದಾಗಿದೆ, ಎರಡನೇದು ಸಿಮೆಂಟ್ ಆಗಿದೆ, ಸಿಮೆಂಟ್ ಆಗಿದೆ ಚಿಕ್ಕ ಡ್ರೈನೇಜ್ ಆಗಿದೆ, ಸೀವೇಜ್ ವಾಟರ್ ಎಲ್ಲ ಬರ್ತದೆ, ಮಳೆ ಬಿದ್ದರೆ ಅಷ್ಟೊಂದಾಗಲಿಲ್ಲ, ಭಾಳ ಕಡೆ ಲೋಲೈಂಗಿರಿಲ್ಲ, ಮನೆಗೆ ಪಾಪ ಭಾಳ ತೊಂದರೆ ಆಗಿರುತ್ತೆ, ಮೂರು ಅಡಿ ನಾಲ್ಕು ಅಡಿ ನೀರೆಲ್ಲ ರಸ್ತೆಯಲ್ಲಿ ಮನೆಗಳಿಗೆ. ಎರಡನೇದು ರಾಜಕಾಲುವೆಗಳಿಂದ, ರಾಜಕಾಲುವೆಗಳಿಂದ ನಾನು ಮುಖ್ಯಮಂತ್ರಿಯಾಗಿರುವಾಗ ಮಂತ್ರಿಗಳಾಗಿರುವಾಗ 1,117 rupees ನೋಡಿದೆ, ಅರ್ಧಂಬರ್ಧ ಆಗಿದೆ ಟೈನಿಂಗ್ ವಾಲ್ ಪೂರ ಇಟ್ಟಿದ್ರೆ ನೀರು ಮನೆಗಳನ್ನು ಸೊ ಇನ್ನೂ ಕೂಡ ರಿಟೈನಿಂಗ್ ವಾಲ್ ಹಾಕಿದ್ರು ಕೂಡ ನೀರು ನುಗ್ಗಿದೆ, ಅದೆಲ್ಲ ಮುಂದೆ ನಡೀತಾ ಇದೆ, ಅದಕ್ಕೋಸ್ಕರವಾಗಿ ನುಗ್ಗಿದೆ ಮನೆಗಳಿಗೆಲ್ಲ ನುಗ್ಗಿದೆ. ಸೊ ಈ ಸರ್ಕಾರ ಬಂದಮೇಲೆ ಈ ರಾಜಕಾಲುವೆಗಳನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ರಿಟೈನಿಂಗ್ ವಾಲ್ ಮಾಡ್ತಕ್ಕಂಥದ್ದು ಮಾಡಿದೆ. ಹೋದ ವರ್ಷ ಬಸವರಾಜ ಬೊಮ್ಮಾಯಿ ಇವರು 1,000 crore ಕೊಟ್ಟಿದ್ದಾರೆ, ಇವತ್ತಿನವರೆಗೆ ಬಿಡುಗಡೆ ಮಾಡಿದ್ದೀವಿ, ಮೊನ್ನೆ ಏನೋ 475 crore ಬಿಡುಗಡೆ ಮಾಡ್ತೀವಿ, ಇನ್ನೂ ದುಡ್ಡು ಬಂದಿಲ್ಲ. ಸೊ ಈಗ ಮಾಡಬೇಕಾಗಿರೋದು ಯಾವ ತಿಂಗಳು, ಮಳೆ ಇಲ್ಲದೇ ಇರುವಾಗ ಮಾಡಬೇಕು, ಮಳೆ ಬಂದಾಗಲ್ಲ, ಮಳೆ ಬಂದಾಗ ಕೆಲಸ ಮಾಡೋಕ್ಕೂ ಆಗಲ್ಲ, ತೊಂದರೆ ಆಗೋದನ್ನು ತಪ್ಪಿಸೋಕ್ಕೂ ಆಗಲ್ಲ. ಮಳೆ ಇಲ್ಲದೇ ಇರುವಾಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಆ ತಿಂಗಳುಗಳಲ್ಲಿ ಇದನ್ನು ಮಾಡಬಹುದು. ಡ್ರೈನೇಜ್ ಕ್ಲೀನ್ ಮಾಡ್ತಕ್ಕಂಥದ್ದು, ಡ್ರೈನೇಜ್ಗಳು ನೀರು ಬರ್ತಿರೋ ಹೊರಗಡೆ ಬರೋದಕ್ಕಂಥದ್ದು, ಡ್ರೈನೇಜ್ಗಳನ್ನ ರಾಜಕಾಲುವೆ ಕ್ಲೀನ್ ಮಾಡ್ತಕ್ಕಂಥದ್ದು, ರಿಟೈನಿಂಗ್ ವಾಲ್ಗಳೆಲ್ಲ ಎಲ್ಲೆಲ್ಲ ಆಗ್ತದೆ ಅಲ್ಲೆಲ್ಲ ಹಾಕ್ಬೇಕಾಗಿರ್ಬೋದು. ಇದನ್ನು ಮಾಡಿದ್ರೆ ಈ ತೊಂದರೆ ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಏನು ಮಾಡಲ್ಲ, 3 ವರ್ಷದಿಂದ ಏನು ಮಾಡಿದ್ರು ಏನು ಮಾಡಿಲ್ಲ. ಹಾಕಿರೋ ಡಾಂಬರು ಕೂಡ ಕಾಮಗಾರಿ ಆಗ್ತಾ ಇದೆ, ಕಳಪೆ ಕಾಮಗಾರಿ ಆಗಿದೆ ಅಂತ, ಯಾಕಂದ್ರೆ ಹಾಕಿರೋದು ಎಲ್ಲ ಕೂಡ ಕಿತ್ತೋಗಿರುವಂತದ್ದು ಮಳೆ ಬಂದ್ರೆ. ಕಳಪೆ ಕಾಮಗಾರಿ ಮಾಡೋದು ಕೆಲಸನೇ ಮಾಡಿಲ್ವಲ್ಲ, ಮಾಡಿರೋ ಕೆಲಸ ದುಡ್ಡು ಕೊಟ್ಟಿಲ್ವಲ್ಲ ಇವರು. ಈಗ 3 ವರ್ಷದಿಂದ ನಾನು ಕೊಟ್ಟಿದ್ದೇನೆ, ದುಡ್ಡೇ ಕೊಟ್ಟಿಲ್ವಲ್ಲ ಅನೌನ್ಸ್.